ಫಿಕ್ಸ್ ಮುಂದಿನ ಕ್ಷೇತ್ರ ಇಡೀ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಮೂಡಿಸಿರುವಂತಹ ಕ್ಷೇತ್ರ ವರ್ಣಾ ಕ್ಷೇತ್ರ ಯಾಕಂದ್ರೆ ಸಿದ್ದರಾಮಯ್ಯ ಅವರು ಎಲ್ಲಿ ನಿಲ್ತಾರೆ ಅಂತ ಎರಡ್ ಸಾವಿರದ ಎಂಟು ಮತ್ತು ಹದ್ಮೂರಲ್ಲಿ ಸಿದ್ದರಾಮಯ್ಯ ಅವರು ಗೆಲ್ತಾರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಅವರು ಕ್ಷೇತ್ರ ಬಿಟ್ಕೊಡ್ತಾರೆ ಮಗಂಗೆ ಯತೀಂದ್ರ ಸಿದ್ದರಾಮಯ್ಯ ಅವರು ಗೆಲ್ತಾರೆ ಈ ಬಾರಿ ಬಿಜೆಪಿಯಿಂದ ವಿಜೇಂದ್ರ ಹೆಸರು ಕೇಳಿ ಬರ್ತಾ ಇದೆ ಕಾಪು ಸಿಡ್ಲಿಂಗ ಅವರ ಹೆಸರು ಕೇಳಿ ಬರ್ತಾ ಇದೆ ಅದೇ ರೀತಿ ಕಾಂಗ್ರೆಸ್ ಇಂದ ಅಪ್ಪನ ಮಗನ ಅನ್ನೋ ಚರ್ಚೆ ಕೂಡ ನಡೀತಾ ಇದೆ ಜೆಡಿಎಸ್ ಇಂದ ಅಭಿಷೇಕ್ ಹೆಸರು ಅಲ್ಲಿ ಜೆಡಿಎಸ್ ಸ್ಟ್ರಾಂಗ್ ಇಲ್ಲ ಬಟ್ ಅಭಿಷೇಕ್ ಓಟ್ ತಗೊಂಡಿದ್ರಲ್ಲಿ ಎರಡನೇ ವಿಚಾರ ಒರೋಣದಲ್ಲಿ ನಾನು ವರುಣ ಹೋಗಿದ್ದಲ್ಲ ಒಣದಲ್ಲಿ ಚಿಕ್ಕ ಹಿಟ್ನಹಳ್ಳಿ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಮೇಗಳಾಪುರ ಎಲ್ಲಾ ಕಡೆ ಹೋಗಿ ಜನ ಮಾತಾಡ್ಸ್ಕೊಂಡು ಬಂದೆ ಅಲ್ಲಿ ಏನು ಅಂತಂದ್ರೆ ಜಾತಿವಾರು ಲಿಂಗಾಯತ ಸಮುದಾಯದವರು ಬಿಜೆಪಿಗೆ ಅಂತಾರೆ ಅವ್ರು ಪ್ರಬಲ ಕ್ಯಾಂಡಿಡೇಟ್ ಯಾರು ಸಿಗ್ತಾ ಇಲ್ಲ ವಿಜೇಂದ್ರ ವಿಜೇಂದ್ರ ಅನ್ನೋರು ವಿಜೇಂದ್ರ ಆಗಿ ಅಲ್ಲಿ ಟಫ್ ಹೌದು ಲೋಕಸಭೆ ಮತ್ತೆ ವಿಧಾನಸಭೆ ಎರಡೂ ಸೆಗ್ಮೆಂಟ್ ನೋಡೋದಾದ್ರೆ ವರುಣ ಕಾಂಗ್ರೆಸ್ಗೆ ವೈಟೇಜ್ ಇದೆ ಒಂದ್ ಸ್ವಲ್ಪ ಜಾತಿವಾರು ವೋಟಿಂಗ್ ಆಗುತ್ತೆ ಅದ್ರಲ್ಲಿ ಏನಿಲ್ಲ ಏನೆಲ್ಲ ಬರೀ ಸಿದ್ದರಾಮಯ್ಯ ಕಂಡೀಷನ್ ಕ್ಯಾಂಡಿಡೇಟ್ ಯಾರು ಅನ್ನೋದ್ರ ಮೇಲೆ ನಿರ್ಧಾರ ಆಗುತ್ತೆ ಬಟ್ ಈ ಕ್ಷಣಕ್ಕೆ ಮುಂದಿನ ಕ್ಷಣಕ್ಕೆ ಎಲ್ಲಾ ಕ್ಷಣಕ್ಕೂ ಸಹ ವಿಜೇಂದ್ರ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಅಲ್ಲಿಗೆ ಬಂದ್ರೆ ಗೆಲ್ತಾರೆ ಅಂತ ಗ್ಯಾರಂಟಿ ಇಲ್ಲ ಪ್ರಬಲ ಸ್ಪರ್ಧೆ ಅಷ್ಟೇ ಸೊ ಹಾಗಾಗಿ ವಿಜೇಂದ್ರ ಶಿಕಾರಿಪುರದಲ್ಲಿ ಅಲ್ಲೇ ಠಿಕಾಣಿ ಓಡೋರೆ ಇಲ್ಲಿಗೆ ಬರಲ್ಲ ಸೊ ವರುಣ ಕ್ಲಿಯರ್ ಕಟ್ ಆಗಿ ಬರ್ದಿಟ್ಗಳು ಇವತ್ತೆ ಕಾಂಗ್ರೆಸ್ ಕಾಂಗ್ರೆಸ್ ಅದು ಸಿದ್ದರಾಮಯ್ಯವ್ರ ಆಗ್ಬೋದು ಅಥವಾ ಯತೀಂದ್ರ ಆಗ್ಬೋದು ಗೆಲ್ತಾರೆ ಸುಮ್ಮನೆ ನಾವು ಇಲ್ಲ ಏನೋ ಚೇಂಜ್ ಆಗ್ಬಿಡುತ್ತೆ ಅಂತ ನಿಮ್ಗೆ ಹೇಳಿ ಜನಗಳನ್ನೇ ಯಾಮಾರಿಸೋ ಅವಶ್ಯಕತೆ ಇಲ್ಲ ವರುಣಾ ವಿಧಾನಸಭಾ ಕ್ಷೇತ್ರದಲ್ಲಿ ತುಂಬಾ ಪ್ರಬಲ ಅಭ್ಯರ್ಥಿ ಬಂದರೆ ಟಫ್ ಫೈಟ್ ಕೊಡಬಹುದು ಟಫ್ ಫೈಟ್ ಕೊಡಬಹುದು ಗೆದೆ ಬಿಡ್ತಾರೆ ಅಂತ ಹೇಳಕ್ ಸಾಧ್ಯ ಇಲ್ಲ ಅದು ವರುಣ ಅಲ್ಲಿ ಸಿದ್ದರಾಮಯ್ಯ ಅಲ್ಲಿ ಓಡಾಡೋದ್ ಬಂದು ಜನ ಅಲ್ಲಿಗೆ ಬರ್ಲಿ ಅಂತ ಕರೀತಾವ್ರ ಅವ್ರವರು ಯಾಕೆಲ್ಲ ಸೋತ್ ಬಿಟ್ರೆ ಅವಮಾನ ಆಡುತ್ತೆ ನಮ್ಗೆ ಬೇಡ ಬನ್ನಿ ಕಡೆ ಚುನಾವಣೆ ಇದು ಯತೀಂದ್ರ ಏನು ರಾಜಕೀಯ ಮಾಡ್ಬೇಕು ಅಂತ ಅಪಾಪಿ ಇಲ್ಲ ಹೌದು ಯತೀಂದ್ರಿಗೆ ರಾಜಕೀಯ ಹಸಿವಿಲ್ಲ ಯತೀಂದ್ರ ಹಾಗೆ ದುರಾಸೆ ಇಲ್ಲ ಇಷ್ಟು ಟೈಮ್ ಬಿಟ್ಕೊಡ್ತಾರೆ ನೆಕ್ಸ್ಟ್ ಟೈಮ್ ಅವ್ರಿಗೆ ಹೋದ್ರೆ ಬನ್ನಿ ಅಂತ ಕರೀತಾವ್ರೆ ನನ್ನ ನಾಲೆಡ್ಜ್ ಪ್ರಕಾರ ಸಿದ್ದರಾಮಯ್ಯ ವರುಣ ಹೋಗ್ಬೋದು ಅಲ್ಲಿ ಹೋಗ್ಬೋದು ಹೋಗ್ಬೋದು ಎರಡು ಚಮಚ ಹಾಕಿ ಒಂದು ಹಾಲಲ್ಲಿ ಒಂದು ಜಿನಿ ಪೌಡರ್ ಕುಡಿದು ಬಿಟ್ಟಂತಂದ್ರೆ ನಿಮ್ದು ಏನು ರಿಕ್ವೈರ್ಮೆಂಟ್ಸ್ ಇದೆ ಕ್ಯಾಲೋರಿ ರಿಕ್ವೈರ್ಮೆಂಟ್ಸ್ ಅದು ಫುಲ್ ಫಿಲ್ ಆಗಿಬಿಡುತ್ತೆ ಈ ಸಲ ಆರೋಗ್ಯದ ಬಗ್ಗೆ ನಾವು ಎಲ್ಲ ಇದು ಮಾಡುವ ಯಾರಿಗೂ ಸ್ವೀಟ್ ಕೊಡೋದು ಬೇಡ ಎಲ್ಲರಿಗೂ ಒಂದೊಂದು ಜೀನಿ ಪೌಡರ್ ಕೊಟ್ಬಿಡೋದು ಪ್ರತಿದಿನ ಒಂದು ಒಳ್ಳೆ ಆಹಾರ ಸೇವನೆ ಮಾಡಿದ್ರೆ ಬಿ ಪಿ ಶುಗರ್ ಎಲ್ಲನೂ ಕಂಟ್ರೋಲ್ ಬರುತ್ತೆ ಸಿರಿಧಾನ್ಯದಿಂದ ತಯಾರಾದ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿಇಟ್ ಮಾಡ್ಕೊಡ್ತಿದ್ರು ಆದ್ರೀಗ ಜೀನಿ ಅವರು ಮಾಡ್ತಿದ್ದಾರೆ ಯಾಕಂದ್ರೆ ಜೀನಿ ಸರಿಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ ಥ್ಯಾಂಕ್ ಯು ಜೀನಿ